ವೆಲ್ಕಮ್ ಬ್ಯಾಕ್. ಕಂಟೈನ್ಮೆಂಟ್ ಝೋನ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಇವೆ 25 ಕಂಟೈನ್ಮೆಂಟ್ ಝೋನ್ಸ್. ಓಕೆ, ಬೆಂಗಳೂರಿನಲ್ಲಿ ಒಟ್ಟು 25 ಕಂಟೈನ್ಮೆಂಟ್ ಝೋನ್ಸ್ ಇದೆ. ಯಾವ ಏರಿಯಾಗಳಿಗೆ ಎಷ್ಟು ರಿಲೀಫ್ ಸಿಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಯಾವ ಏರಿಯಾಗಳಿಗೆ ಎಷ್ಟು ಟೆನ್ಷನ್ ಇದೆ ಅಂತ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಪಬ್ಲಿಕ್ ಟಿವಿಯಲ್ಲಿ ಲೇಟೆಸ್ಟ್ ಮಾಹಿತಿ ಕೊಡ್ತಾ ಇದ್ದೀವಿ. ಈಗ ಬಂದಿರತಕ್ಕಂಥ ಕೆಲವೊಂದು ಸುದ್ದಿಗಳು, ಯಾಕೆಂದರೆ ಬೆಂಗಳೂರಿನಲ್ಲಿ 25 ಕಂಟೈನ್ಮೆಂಟ್ ಝೋನ್ ಅಥವಾ 25 ಕಂಟೈನ್ಮೆಂಟ್ ವಾರ್ಡ್ ಅಂತ ಅಂದ್ಕೊಳ್ಳಿ. 198 ವಾರ್ಡ್ನಲ್ಲಿ 25 ಕಂಟೈನ್ಮೆಂಟ್ ಝೋನ್ಗಳಿದೆ. ಅಲ್ಲಿಗೆ 173 ವಾರ್ಡ್ಗಳು ಫ್ರೀ ಆಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಲೇಟೆಸ್ಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, 25 ಕಂಟೋನ್ಮೆಂಟ್ ಝೋನ್ಗಳಲ್ಲಿ ಯಾವ್ಯಾವ ಏರಿಯಾಗಳಿಗೆ ಎಷ್ಟೆಷ್ಟು ರಿಲೀಫ್, ಎಲ್ಲ ಕಂಟೈನ್ಮೆಂಟ್ ಝೋನ್ಗಳನ್ನು ಕೂಡ ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡುತ್ತಾ ಸರ್ಕಾರ ಅಥವಾ ನಂಬರ್ ಆಫ್ ಕೇಸಸ್ನ ಆಧರಿಸಿ ಕೆಲವು ಝೋನ್ಗಳಲ್ಲಿ ಜಾಸ್ತಿ ಇರ್ಬೋದು, ಕೆಲವು ಝೋನ್ಗಳಲ್ಲಿ ಕಡಿಮೆ ಇರ್ಬೋದು. ಸೊ ಹಾಗಾಗಿ ಆ ಕಡಿಮೆ ಇರತಕ್ಕಂಥ ಕಂಟೈನ್ಮೆಂಟ್ ಝೋನನ್ನು ಬೇರೆ ರೀತಿ ಟ್ರೀಟ್ ಮಾಡುತ್ತಾ, ಜಾಸ್ತಿ ಇರತಕ್ಕಂಥ ಏರಿಯಾಗಳು ಪಾದರಾಯನಪುರ ಮತ್ತು ಹೊಂಗಸಂದ್ರ ಇದನ್ನು ಯಾವ ರೀತಿ ಟ್ರೀಟ್ ಮಾಡುತ್ತೆ, ಯಾವ್ಯಾವ ಏರಿಯಾಗಳಿಗೆ ಎಷ್ಟು ಟೆನ್ಷನ್, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಓಕೆ, ಹಾಗಾದರೆ ಈ 25 ಕಂಟೈನ್ಮೆಂಟ್ ಝೋನ್ಗಳು ಯಾವುದು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮ್ಯಾಪ್ನಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಯಾವ್ಯಾವುದಿದೆ. ಆ ಕಂಟೈನ್ಮೆಂಟ್ ಝೋನಲ್ಲಿ ಇರ್ತಕ್ಕಂಥ ಜನರು 4ನೇ ತಾರೀಕಿನಿಂದ ಏನು ಮಾಡಬೇಕು, ಏನು ಮಾಡಬಾರ್ದು, ಅವರಿಗೆ ಯಾವ ರೀತಿ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ, ಏನೆಲ್ಲ ನಿಯಮಗಳು ಅನ್ವಯ ಆಗುತ್ತೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಬೊಮ್ಮನಹಳ್ಳಿಯಲ್ಲಿ 1 ಕಂಟೈನ್ಮೆಂಟ್ ಝೋನ್ ಇದೆ, ಹೊಂಗಸಂದ್ರದಲ್ಲಿ 29 ಕೇಸ್ ಇದೆ, ಬಿಳೇಕಳ್ಳಿಯಲ್ಲಿ 1 ಕೇಸ್ ಇದೆ. ಬೊಮ್ಮನಹಳ್ಳಿ ಝೋನ್ ಇದು ವಲಯ. ಆ ಬೊಮ್ಮನಹಳ್ಳಿಯಲ್ಲಿ 1 ಕಂಟೈನ್ಮೆಂಟ್ ಝೋನ್, ಹೊಂಗಸಂದ್ರದಲ್ಲಿ 29 ಕೇಸ್, ಬಿಳೇಕಳ್ಳಿಯಲ್ಲಿ 1 ಕೇಸ್ ಇದೆ. 25 ಕಂಟೈನ್ಮೆಂಟ್ ಝೋನ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ತಾವೀಗ ಗಮನಿಸ್ತಾ ಇದ್ದೀರಾ. ಸೊ ಯಾವ್ಯಾವುದು ಬೊಮ್ಮನಹಳ್ಳಿ ವಲಯದಲ್ಲಿ 2 ಬರುತ್ತವೆ ಕಂಟೈನ್ಮೆಂಟ್ ಝೋನ್ಸ್. ಇನ್ನು ಹಗದೂರು ಹೊರಮಾವು ಕಂಟೈನ್ಮೆಂಟ್ ಝೋನ್, ಇದು ಮಹದೇವಪುರ ವಲಯಕ್ಕೆ ಸೇರಿರ್ತಕ್ಕಂಥದ್ದು. ಮಹದೇವಪುರ ವಲಯದಲ್ಲಿ 2 ಕಂಟೈನ್ಮೆಂಟ್ ಝೋನ್ ಇದೆ. ಯಾವುದು? ಹಗದೂರು ಮತ್ತು ಹೊರಮಾವು. ಆದರೆ ಇಲ್ಲಿ ಇನ್ನೂ 2 ಇತ್ತು, ಹೂಡಿ ಮತ್ತು ವರ್ತೂರು. ಇದನ್ನು ಕೈ ಬಿಟ್ಟಿದ್ದಾರೆ. ಹೂಡಿ ಮತ್ತು ವರ್ತೂರನ್ನು ಕೈಬಿಟ್ಟು ಹಗದೂರು ಮತ್ತು ಹೊರಮಾವನ್ನು ಕಂಟೈನ್ಮೆಂಟ್ ಝೋನ್ ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ವಲಯದಲ್ಲಿ 10 ಕಂಟೈನ್ಮೆಂಟ್ ಝೋನ್ಸ್ ಇದೆ. ಬೆಂಗಳೂರು ದಕ್ಷಿಣ ವಲಯದಲ್ಲಿ ಯಾವುದು? ಬೈರಸಂದ್ರ, ಸದ್ದುಗುಂಟೆಪಾಳ್ಯ, ಶಾಕಾಂಬರಿ ನಗರ, ಜೆ ಪಿ ನಗರ, ಬಾಪೂಜಿ ನಗರ, ಸುಧಾಮನಗರ, ಹೊಸಹಳ್ಳಿ, ಕರಿಸಂದ್ರ, ಗರುಡಾಚಾರ್ಪಾಳ್ಯ ಮತ್ತು ದೀಪಾಂಜಲಿ ನಗರ. ಇದಿಷ್ಟು ಕೂಡ ಬೆಂಗಳೂರು ದಕ್ಷಿಣ ವಲಯಕ್ಕೆ ಬರ್ತಕ್ಕಂಥದ್ದು 10 ಕಂಟೈನ್ಮೆಂಟ್ ಝೋನ್ಸ್. 10 ಕಂಟೈನ್ಮೆಂಟ್ ಝೋನ್ಸ್ ಮತ್ತೊಂದು ಸರ್ತಿ ಹೇಳ್ಬಿಡ್ತೀನಿ ಯಾವ್ಯಾವುದು ಅಂತ. ಬೈರಸಂದ್ರ, ಸುದ್ದುಗುಂಟೆಪಾಳ್ಯ, ಶಾಕಾಂಬರಿ ನಗರ, ಜೆ ಪಿ ನಗರ, ಬಾಪೂಜಿ ನಗರ, ಸುಧಾಮನಗರ, ಹೊಸಳ್ಳಿ, ಕರಿಸಂದ್ರ, ಗರುಡಾಚಾರ್ಪಾಳ್ಯ ಮತ್ತು ದೀಪಾಂಜಲಿ ನಗರ. ಇದಿಷ್ಟು ಕೂಡ ಬೆಂಗಳೂರು ದಕ್ಷಿಣ ವಲಯಕ್ಕೆ ಬರ್ತಕ್ಕಂಥ 10 ಕಂಟೈನ್ಮೆಂಟ್ ಝೋನ್ಸ್. ಇನ್ನು ಬೆಂಗಳೂರು ಪೂರ್ವ ವಲಯಕ್ಕೆ ಬರೋಣ ಈಗ. ಬೆಂಗಳೂರು ಪೂರ್ವ ವಲಯ. ಬೆಂಗಳೂರು ಪೂರ್ವ ವಲಯದಲ್ಲಿ 5 ಕಂಟೈನ್ಮೆಂಟ್ ಝೋನ್ಸ್ ಇದೆ. ಪೂರ್ವ ವಲಯದಲ್ಲಿ 5 ಕಂಟೈನ್ಮೆಂಟ್ ಝೋನ್ಸ್. ಯಾವುದು? ವಸಂತ ನಗರ, ರಾಧಾಕೃಷ್ಣ ಟೆಂಪಲ್ ವಾರ್ಡ್, ಸಿ ವಿ ರಾಮನ್ ನಗರ, ರಾಮಸ್ವಾಮಿ ಪಾಳ್ಯ, ಮಾರುತಿ ಸೇವಾ ನಗರ. ನನ್ನ ಪಡೆಯೋಣ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ. ಪ್ರಕಾಶ್, ಓಕೆ, ಇವಾಗ ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ, ಅಂದರೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬೆಂಗಳೂರನ್ನ ಯಾವ ರೀತಿ ವಿಭಾಗ ಮಾಡುತ್ತೆ, ವಿಭಾಗ ಮಾಡಿದ್ಮೇಲೆ ಕಂಟೈನ್ಮೆಂಟ್ ಝೋನ್ಗಳನ್ನು ಯಾವ ರೀತಿ ಟ್ರೀಟ್ ಮಾಡುತ್ತೆ, ಎಲ್ಲ 25 ಕಂಟೈನ್ಮೆಂಟ್ ಝೋನನ್ನು ಒಂದೇ ರೀತಿ ನೋಡುತ್ತಾ ಅಥವಾ ಪಾದರಾಯನಪುರ ಹೊಂಗಸಂದ್ರಕ್ಕೆ ಬೇರೆ ನಿಯಮಗಳ, ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್? ಅರವಿಂದ್, ಕುಸಿದಿರುವಂತಹ ಆರ್ಥಿಕತೆಯನ್ನು ಮೇಲೆತ್ತೋದಕ್ಕೆ ಸಿಎಂ ಯಡಿಯೂರಪ್ಪನವರು ವಿವಿಧ ಆಯಾಮಗಳಲ್ಲಿ ಹಂತ ಹಂತವಾಗಿ ಬಿಗ್ ರಿಲೀಫನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಅದು ಕೂಡ ಸಕಾರಾತ್ಮಕವಾಗಿ. ಬೆಂಗಳೂರಲ್ಲಿ ನೋಡ್ತಾ ಹೋದರೆ ಕೇವಲ 2 ಮಾತ್ರ ಡೇಂಜರಸ್ ಸ್ಪಾಟ್ಗಳಾಗಿ ವಿಂಗಡಣೆ ಆಗಿರುವಂಥದ್ದು. ಒಂದು ಹೊಂಗಸಂದ್ರ ಮತ್ತು ಪಾದರಾಯನಪುರ. ಉಳಿದ ವಾರ್ಡ್ಗಳಲ್ಲಿ ಕೊಂಚ ಮಟ್ಟಿಗೆ ರಿಲೀಫನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಬೆಂಗಳೂರಲ್ಲಿ ಎಲೆಕ್ಟ್ರಿಕಲ್ ಅಂಗಡಿ ಆಗಿರ್ಬೋದು ಅಥವಾ ಮೊಬೈಲ್ ಅಂಗಡಿಗಳಾಗಿರ್ಬೋದು, ದಿನಸಿ ಅಂಗಡಿ ಆಗಿರ್ಬೋದು, ಸೊ ಈ ರೀತಿಯ ಒಂದು ವ್ಯವಸ್ಥೆಗೆ ಅವರು ಅವಕಾಶವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇವತ್ತಿನಿಂದ ಟ್ಯಾಕ್ಸಿ, ಆಟೋ ಸೇರಿದಂತೆ ಒಂದಿಷ್ಟು ಕೈಗಾರಿಕೆ ಪ್ರದೇಶಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. सो ಹೀಗಾಗಿ ಇವತ್ತು ಕೂಡ ತುರ್ತು ಸಭೆಯನ್ನು ಕರೆದಿದ್ದಾರೆ। ಈ ಒಂದು ಸಭೆಯಲ್ಲಿ ಇನ್ನೂ ಒಂದಿಷ್ಟು ವಿನಾಯಿತಿಯನ್ನ ನೀಡಿ ಒಂದಿಷ್ಟು ಕೆಲಸಗಳಿಗೆ ಒಂದು ವ್ಯವಸ್ಥೆ ಮತ್ತೆ ಒಂದು ಅವಕಾಶವನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು। ಹಾಗೇನೇ ಬಿಎಂಟಿಸಿ ಸಂಚಾರ ಮತ್ತೆ ಮೆಟ್ರೋ ಸಂಚಾರ ಯಾವುದೇ ಕಾರಣಕ್ಕೂ ಕೂಡ ಇರೋದಿಲ್ಲ, ಕೇವಲ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಹೋಗುವಂತಹ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಮಾತ್ರ ಒಂದು ಅವಕಾಶವನ್ನು ಕೊಟ್ಟಿರುವಂತದ್ದು। ಸೋ ಎಲ್ಲೋ ಒಂದು ಕಡೆ ಜನರು ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ। ಮೇ 3ಕ್ಕೆ ಏನು ಲಾಕ್ಡೌನ್ ಅವಧಿ ಮುಕ್ತಾಯ ಆಗುತ್ತೆ, ಆ ನಂತರ ಒಂದಿಷ್ಟು ರಿಲೀಫ್ ಆಗಬಹುದು ಅನ್ನುವಂತಹ ಆಲೋಚನೆಯಲ್ಲಿದ್ದರು। ಸೊ ಹೀಗಾಗಿ ಈ ಒಂದು ಆಲೋಚನೆಗೆ ತಕ್ಕಂತೆಯೇ ಸಿಎಂ ಯಡಿಯೂರಪ್ಪನವರು ಒಂದು ಬಂಪರ್ ಗಿಫ್ಟ್ ಕೊಡ್ತಾರಾ ಅನ್ನುವಂತಹ ಒಂದು ಸಾಧ್ಯತೆಗಳು ಕೂಡ ಜನರಲ್ಲಿ ಕಾಡ್ತಾ ಇರುವಂಥದ್ದು। ಆದರೆ ಒಂದೊಮ್ಮೆ ಏನಾದರೂ ಅಂತಹ ಒಂದು ಅವಕಾಶಗಳು ಹೇರಳವಾಗಿ ಕೊಟ್ಟಿದ್ದೇ ಆದಲ್ಲಿ ಜನರು ಕೂಡ ಸ್ವಯಂ ಪ್ರೇರಣೆಯಿಂದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳೇಬೇಕು। ಒಂದೊಮ್ಮೆ ಏನಾದರೂ ಯಾಮಾರಿದ್ರೆ ಮತ್ತೆ ಮುಂದಾಗುವಂತಹ ಗಂಡಾಂತರಕ್ಕೆ ನಾವೇ ಹೊಣೆಗಾರರಾಗ್ತೀವಿ। ಅರವಿಂದ್, ಓಕೆ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ।